ಅದೇ ಗೊತ್ತೇ ಇದ್ದಂಗೆ ನಿನ್ನೆ ಉಮೇಶ ಅಂತ ಒಬ್ಬ ನಮ್ಮ ತಾಲೂಕು ಅವನು ಕುಣಿಗಲ್ ಅಂದ್ರೆ ನನ್ನ ತಾಲೂಕೆ ನಾನೇ ಇಲ್ಲೇ ಉಡ್ ಬೆಳೆದಿರೋದು ನನ್ನ ಓನ್ ಬೀದಿನಗಿರಿ ಅಂತ ಕುಣಿಗಲ್ ನಿನ್ನೆ ಗೊತ್ತಾದ್ಮೇಲೆ ನಮ್ಮ ತಾಲೂಕು ಹುಡುಗ ಒಬ್ಬ ಸತ್ತಿದ್ದಾನೆ ಆಮೇಲೆ ಬೆಳಗ್ಗೆ ಟಿವಿಯಲ್ಲಿ ನೋಡಿದೆ ನನ್ನ ಮಾಧ್ಯಮ ಮುಖಾಂತರ ಬೆಳಗ್ಗೆ ಅವ್ರ ಬಡತನ ಬಗ್ಗೆ ನಾನು ನೋಡಿದೆ ಅವರು ತಂದೆ ಅವ್ರ ಆ ಮನೆಯನ್ನ ಒಂದ್ ಜೋಪಡಿಯಲ್ಲಿ ಮಾಡ್ತಾ ಇರೋದು ನನ್ನ ಮದ್ವೆ ಆಗಿ ನಾಲ್ಕು ವರ್ಷ ಆಗಿತ್ತು ನಾಲ್ಕು ವರ್ಷದಿಂದ ಬೆಂಗಳೂರಲ್ಲಿ ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದ ಪೆಟ್ರೋಲ್ ಬಂಕ್ ಅಲ್ಲಿ ಪಾಪ ಕೆಲಸ ಪಾಪ ಅಮಾಯಕ ಅವನು ನಿನ್ನೆ ಆ ಘಟನೆದಲ್ಲೂ ಅವನೇನು ಭಾಗಿಯಾಗಿ ಆಗಿರ್ಲಿಲ್ಲ ಆ ಕೆಲಸ ಮುಗಿಸ್ಕೊಂಡು ಪಾಪ ಬರುವಾಗ ದುರದೃಷ್ಟ ಅಂತ ಹೇಳ್ಬೋದು ಆ ಘಟನೆಯಲ್ಲಿ ಪಾಪ ಅವನು ನಿನ್ನೆ ಸತ್ತಿರೋದ್ರಿಂದ ನಮ್ಗೆಲ್ಲ ಗೊತ್ತಿರೋದ್ರಿಂದ ನಾನು ಬೆಳಗ್ಗೆ ಟಿವಿಯಲ್ಲಿ ನೋಡಿದ್ಮೇಲೆ ಅವರು ಬಹಳ ಬಡವರು ಕುಟುಂಬ ಅವ್ರ ತಂದೆಗೆ ಬಂದ್ಮೇಲೆ ನಮ್ಮ ಕೃಷ್ಣಕುಮಾರ್ ಅವರು ನಮ್ಮ ಬಿಜೆಪಿ ಮುಖಂಡರು ನನ್ನ ಆತ್ಮೀಯರು ಮುಂಚೆ ನಮ್ಮ ಪಕ್ಷದಲ್ಲೇ ಇದ್ದವರು ನನ್ನ ಒಂದು ಅಣ್ಣನೇ ಅಂತಾರೆ ವಯಸ್ಸಲ್ಲಿ ದೊಡ್ಡವರು ಪಾಪ ಅವ್ರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಬಿಡಿಸಿ ಹೇಳಿದ್ರು ಅವ್ರ ತಂದೆಗೆ ಪಾಪ ಎರಡು ಕಿಡ್ನಿನೂ ಇಲ್ಲ ಅಂತೆ ಪಾಪ ಡಯಾಲಿಸಿಸ್ ಮಾಡೋಕ್ಕೂ ತಿಂಗಳಿಗೂ ಒಂದು 10,000 ರೂಪಾಯಿ ಖರ್ಚಾಗ್ತಾ ಇತ್ತು ಅವು ಆ ಸರ್ಸಾರ ಪಾಪ ಕಷ್ಟದಲ್ಲೂ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋನು ಪಾಪ 10,000 ರೂಪಾಯಿ ಅವನೇ ಕೊಡ್ತಾ ಇದ್ದಂತೆ ಈಗ ಮನೆ ನೋಡಿದ್ರೆ ನಮ್ಗೆ ಹೊಟ್ಟೆ ಹೊರಿತಾ ತಾವು ನೋಡಿರ್ಬೋದು ಮನೆ ಈಗ ಹಂಗಾಗಿ ನನ್ನ ಕಡೆಯಿಂದ ಆ ಕುಟುಂಬ ಅವನಂತೂ ಉಮೇಶಂಗಂತನೂ ಅವ್ರ ತರಕ್ಕೆ ಆಗ ಸಾಧ್ಯ ಆಗಲ್ಲ ಈಗ ಮನುಷ್ಯ ಅದು ಕಾರಣ ಈಗ ನಾವು ಯಾರೂ ಇರಲ್ಲ ಎಲ್ಲ ಹೋಗ್ಬೇಕಾಗಿರೋದೆ ನಾನು ಇನ್ನ ಬೆಂಗಳೂರು ತಲುಪ್ತೀನಿಲ್ಲ ಗೊತ್ತಿಲ್ಲ ಆ ದೇವ್ರ ಏನ್ ಮಾಡ್ತಾನೆ ದೇವ್ರ ಇಚ್ಛೆ ಅದು ಅದ್ ನಾವು ಸಹಿಬೇಕಾದ್ರೆ ಅದು ಕಾರಣ ಅದು ಹಿಂಗ್ ಫೈರಿಂಗ್ ಅಲ್ಲಿ ಸತ್ರು ಆಕ್ಸಿಡೆಂಟ್ ಅಲ್ಲಿ ಸತ್ರು ಕಾಯಿಲೆ ಬಂದ್ ಸತ್ರು ಅಂತ ಅದು ಕಾರಣ ನನ್ನ ಅನ್ಸಿಕೆ ಆ ಟೈಮ್ ಒಂದು ದೇವ್ರ ಅವ್ರು ಕರ್ಸ್ಕೊಂಡ್ಬೇಕಾದ್ರೆ ಕರ್ಸ್ಕೊಂಡಿದ್ದಾನೆ ಹಾಗಾಗಿ ಅವ್ರ ಕುಟುಂಬಕ್ಕೆ ಅವ್ರು ಇವ್ರು ಹೇಳ್ದಂಗೆ ಇತಿ ಬಡತನ ಇದ್ದಿದ್ದರಿಂದ ನನ್ನ ಕಡೆಯಿಂದ 5 ಲಕ್ಷ ಪರಿಹಾರ ಕೊಡಬೇಕಂತ ತೀರ್ಮಾನ ಮಾಡಿ 5 ಲಕ್ಷ ಪರಿಹಾರ ಕ್ಯಾಶ್ ಅಲ್ಲಿ ಕೊಟ್ಟಿದ್ದೀವಿ ಅದ್ರ ಜೊತೆಯಲ್ಲಿ ಕೃಷ್ಣಕುಮಾರ್ ಹೇಳಿದ್ರು ಪಾಪ ಅವ್ರ ಸೊಸೆ ಅಂದ್ರೆ ಉಮೇಶ್ ಹೆಂಡತಿ ಅವ್ರು ಎಸ್ ಎಲ್ ಸಿ ಅನ್ನು ಪಾಸ್ ಆಗಿದ್ದಾರೆ ಪಿ ಯು ಸಿ ಪಾಸ್ ಆಗಿದ್ದಾರೆ ಇತಿ ಬಡವರಿದ್ದಾರೆ ಸರ್ಕಾರದಿಂದ ಒಂದು ಮನವಿ ಮಾಡಿ ನೀವು ಏನಾರ ಒಂದು ಕೆಲಸ ಕೊಡಿಸಿ ಅಂತ ಪಾಪ ಕೃಷ್ಣಕುಮಾರ್ ಕೇಳ್ಕೊಂಡಿದ್ದಾರೆ ಹಂಗೂ ನಾನು ಮುಖ್ಯಮಂತ್ರಿಗಳ ಮನವಿ ಮಾಡಿ ಅವಳನ್ನ ಕೆಲಸ ಕೊಡ್ಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅದ್ರ ಜೊತೆ ಅವ್ರ ತಂದೆ ಅವ್ರದ್ದು ಆ ಡಯಾಲಿಸಿಸ್ ಏನ್ ಮಾಡಬೇಕು ಈಗ ಡಯಾಲಿಸಿಸ್ ಮಾಡೋಕೆ ನಮ್ಮ ವಿಕ್ಟೋರಿಯಾದಲ್ಲೇ ಇರೋದು ನಾನು ಅದೇ ಕ್ಷೇತ್ರದಿಂದ ಎಂಎಲ್ಎ ಆಗಿದ್ದರಿಂದ ಅವ್ರ ಡಯಾಲಿಸ್ ಎಷ್ಟನ ಆಗಿರೋದು ಆ ಕಿಡ್ನಿದು ಎಷ್ಟನ ಖರ್ಚಾಗಲಿ ಅದು ನಾನು ಕೃಷ್ಣಕುಮಾರ್ ಅವ್ರು ಶೇರ್ ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀವಿ ಅದ್ರ ಜೊತೆಯಲ್ಲಿ ರಾಜ್ಯದ ಜನಕ್ಕೆ ಮನವಿ ಮಾಡ್ತೀನಿ ನಾನು ದಯಮಾಡಿ ನಿನ್ನೆ ಘಟನೆ ಆಗಿ ಒಬ್ಬನ ನಾವು ಕಳ್ಕೊಂಡಿದ್ದೀವಿ ದಯಮಾಡಿ ಘಟನೆಯಿಂದ ಏನೂ ಲಾಭ ಆಗಲ್ಲ ನಮಗೆ ಏನಾರ ಲಾಭ ಆಗ್ತದ ನಾವು ಶಾಂತಿಯನ್ನು ಕಾಪಾಡಲೇಬೇಕಾಗ್ತದೆ ರೋಷ ಬರ್ತದೆ ಕಾವೇರಿ ಎಲ್ಲರಿಗೂ ಬೇಕು ಕಾವೇರಿ ನೀರಿಲ್ಲ ಅಂದ್ರೆ ಯಾರು ಬದುಕಕ್ಕೆ ಸಾಧ್ಯ ಆಗಲ್ಲ ಕಾವೇರಿ ನೀರಿಗೆ ಎಲ್ಲರೂ ನಾವು ಹೋರಾಟ ಮಾಡಬೇಕು ಈ ತರ ಮಾಡ್ಕೊಂಡು ಹೋರಾಟ ಮಾಡಿದ್ರೆ ಯಾರನ್ನ ನಷ್ಟ ಬಸ್ ಸುಟ್ಟಿ ಕಲ್ಲು ಹೊಡೆದಿ ಅದರಿಂದ ಏನು ಉಪಯೋಗ ಆಗಲ್ಲ ರೋಷ ಇದೆ ಒಪ್ಕೊಂತೀವಿ ಎಲ್ಲರಿಗೂ ಒಂದು ರೋಷ ಇದೆ ಕುಡಿಯೋಕೆ ನೀರಿಲ್ಲ ಅಂದ್ರೆ ಮನುಷ್ಯ ಬದುಕಕ್ಕೆ ಸಾಧ್ಯ ಅಲ್ಲ ಹಂಗೂ ನಾವು ರೋಷ ಯಾರ ಮೇಲೆ ತೆಗಿಬೇಕು ತಮಿಳುನಾಡು ಜನತೆ ಮೇಲೆ ಇಲ್ಲ ಅವರು ನಮ್ಮ ಇಂಡಿಯನ್ಸ್ ನಾವು ಇಂಡಿಯಾದಲ್ಲೇ ಇರೋದು ಇಂಡಿಯಾ ದೇಶದಲ್ಲೇ ಇರೋದು ಅವರು ಪಾಪ ನಮ್ಮವರೇ ತಮಿಳುನಾಡೋರು ಇದು ನಾವು ರೋಷ ಯಾರ ಮೇಲೆ ತೆಗಿಬೇಕು ಜಯಲಲಿತಾ ಮುಖ್ಯಮಂತ್ರಿ ಜಯಲಲಿತಾ ಮೇಲೆ ತೆಗಿಬೇಕು ನಡೀರಿ ನಾನು ಬರ್ತೀನಿ ಅವ್ರ ಮನೆಗೆ ಕೊಟ್ಟು ಇದು ಮುತ್ಕಾಲ ಹಾಕುವ ಅವ್ರು ಬೇಕಾದ ಫೈರ್ ಮಾಡಲಿ ನಮ್ಗೆ ಪರವಾಗಿಲ್ಲ ರೋಷ ನಮ್ಮ ರೋಷ ಯಾರ ಮೇಲೆ ತೆಗಿಬೇಕು ಜಯಲಲಿತಾ ಮೇಲೆ ತಾನೇ ತೆಗಿಬೇಕು ನಾವು ಜನಗಳು ಮುಂದೆ ದಯಮಾಡಿ ನಾವು ಮಾಡಬಾರ್ದು ಅಂತ ನಿಮ್ಮಲ್ಲಿ ಕೈ ಜೋಡಿಸ್ ಮನವಿ ಮಾಡ್ತೀವಿ ಸರಿ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಸರ್ಕಾರ ವಿಫಲ ಆಗಿದೆ ಅಂತ ಇಲ್ಲ ನನ್ನ 100 ಗೆ 100 ವಿಶ್ವಾಸ ಇದೆ ಹೋದ ಬಾರಿ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆದೇಶನ ಪಾಲಿಸಿದ್ದಾರೆ ಮುಖ್ಯಮಂತ್ರಿಗಳು ಮೊನ್ನೆ ನಿನ್ನೆ ಏನು ಆದೇಶ ಬಂದಿದೆ ಕ್ಯಾಬಿನೆಟ್ ಎಮರ್ಜೆನ್ಸಿ ಕ್ಯಾಬಿನೆಟ್ ಅಂತ ಕರೆದಿದ್ದಾರೆ ನನ್ನ 100ಗೆ 100 ನನ್ನ ಮುಖ್ಯಮಂತ್ರಿ ಮೇಲೆ ವಿಶ್ವಾಸ ಇದೆ ಈ ಕ್ಯಾಬಿನೆಟ್ ಅಲ್ಲಿ ನೀರು ಬಿಡಬಾರ್ದು ಅಂತ ತೀರ್ಮಾನ ತಗೊಂಡಾರಂತ ನನ್ನ ವಿಶ್ವಾಸ ಇದೆ ನಾನು ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಳ್ತೀನಿ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ದಯಮಾಡಿ ನೀವು ಅಧಿಕಾರ ಹೋದ್ರೂ ಪರವಾಗಿಲ್ಲ ನೀವು ಯಾವ ಕಾರಣಕ್ಕೂ ನನಗೆ ವಿಶ್ವಾಸ ಇದೆ ಈ ಕ್ಯಾಬಿನೆಟ್ ಇಮಿಡಿಯೇಟ್ ಕ್ಯಾಬಿನೆಟ್ ತರಿಸಿದ್ರಿಂದ ನನ್ಗೆ ವಿಶ್ವಾಸ ಇದೆ ಮುಖ್ಯಮಂತ್ರಿಗಳು ನೀರು ಬಿಡಬಾರ್ದು ಅಂತ ತೀರ್ಮಾನ ಮಾಡ್ತಾರೆ ನಂಗೆ ವಿಶ್ವಾಸ ಇದೆ ಅಲ್ಲ ಸರ್ ಇದು ಕರ್ನಾಟಕ ಜನತೆ ಮುಖ್ಯನ ಸುಪ್ರೀಂ ಕೋರ್ಟ್ ಪಾಲನೆ ಮುಖ್ಯನ ಕರ್ನಾಟಕ ಜನತೆ ಮುಖ್ಯ ಅದೇ ತಾನೆ ಕನ್ನಡ ಜನತೆ ಮುಖ್ಯ ಅಂದ್ರೆ ಪಾಲನೆ ಮಾಡಬೇಕು ಯಾಕೆ ಉದ್ದಾಡ್ತಾ ಇದಾರೆ ಅದಕ್ಕೆ ಈಗ ಮುಖ್ಯಮಂತ್ರಿಗೆ ಅದೇ ತಾನೆ ನಾನು ಮನವಿ ಮಾಡ್ಕೊಂಡು ಈಗ ಮನವಿ ಮಾಡ್ತಾ ಇದ್ದೀನಿಲ್ಲ ಮುಖ್ಯಮಂತ್ರಿಗಳೇ ಅಧಿಕಾರ ಮುಖ್ಯ ಇಲ್ಲ ಮುಖ್ಯಮಂತ್ರಿ ಸ್ಥಾನ ಇವತ್ತಿರ್ತದೆ ನಾನು ಇರಲ್ಲ ಕರ್ನಾಟಕ ಜನತೆ ಬೇಕಾಗಿರೋದು ನಮ್ಮ ಕಾವೇರಿ ನೀರು ಬೇಕಾಗಿರೋದು ದಯಮಾಡಿ ನಿಮ್ಮ ಅಧಿಕಾರ ಹೋದ ಮುಖ್ಯಮಂತ್ರಿಗಳ ಜೊತೆ ನಾವು ಇರ್ತೀವಿ ಮುಖ್ಯಮಂತ್ರಿ ಏನಾರಾಗ್ಲಿ ಈಗ ನಿನ್ನೆ ಘಟನೆಗೆ ಇವತ್ತು ನೋಡಿ ಸನ್ಮಾನ್ಯ ಇದುವರೆಗೂ ನನ್ನನ್ಸಿಗೆ ನಾನು ಇಷ್ಟು ಜನ ಮುಖ್ಯಮಂತ್ರಿಯಲ್ಲಿ ಒಬ್ಬರೇ ಮುಖ್ಯಮಂತ್ರಿ ನೀರು ಬಿಟ್ಟಿಲ್ಲ ಇದೇ ಸುಪ್ರೀಂ ಕೋರ್ಟ್ ಆದೇಶ ಬಂದಾದ್ಮೇಲೂ ಮುಖ್ಯಮಂತ್ರಿ ನೀರು ಬಿಟ್ಟಿಲ್ಲ ಅಂದ್ರೆ ಒಬ್ಬರು ಇವತ್ತು ನೆನೆಸ್ಕೊಂತಾರೆ ಸನ್ಮಾನ್ಯ ಬಂಗಾರಪ್ಪ ಅವ್ರಿಗೆ ಹಂಗೆ ಶಾಶ್ವತರ ಹೆಸರು ಉಳ್ಕೊಂತಾರೆ ಸಿದ್ದರಾಮಯ್ಯ ಅವ್ರಿಗೆ ದಯಮಾಡಿ ಮಾಧ್ಯಮ ಮುಖಾಂತರ ನಿಮ್ಮ ಮನವಿ ಮಾಡ್ತೀನಿ ದಯಮಾಡಿ ಯಾವ್ದಾಗ್ಲಿ ನಾನು ನಿಮ್ ಜೊತೆ ಇದ್ದೀವಿ
ಕರ್ನಾಟಕ ರಾಜ್ಯದ ಜನ ನಿಮ್ ಜೊತೆ ಇರ್ತಾರೆ. ದಯಮಾಡಿ ಆ ಕಾರಣಕ್ಕೂ ನೀರ್ ಬಿಡಬಾರ್ದು ಅಂತ ತೀರ್ಮಾನ ನೀವು ತಗೊಳ್ಳಿ, ನಿಮ್ ಜೊತೆ ನಾವಿದೀವಿ. ನಿನ್ನೆ ಘಟನೆ ನಡೆದಿದ್ದಕ್ಕೆ ಯಾರು ಹೊಣೆ? ಗೃಹ ಸಚಿವ ಅಥವಾ ಸಿಎಂ? ಇಲ್ಲ, ಘಟನೆ ನಡೆಯುವಾಗ ಈಗ ಕಂಟ್ರೋಲ್ ತಪ್ಪಕ್ಕೆ ಮಾಡ್ತಾರೆ ಅದು ಬೇಕಂತ.